महराज विशुद्धवाणी विशिष्ट विष्णु विशेष शंकर वायु जल गगन अनल अनु ओंकार ब्रह्मांड आदि मध्य आदिम्यंत व्याप्तके सचि आनंद आत्मज्ञान के आत्म रूपनूर शुद्ध चैतन्य के नमो नम महाभारत आत्मीय प्रेक्षक वीक्षक विमर्शक आसक्तरे ಧರ್ಮರಾಜ ನಾರದನನ್ನು ಪ್ರಶ್ನೆ ಕೇಳಿದ್ದಾನೆ ತೀರ್ಥಯಾತ್ರೆ ಅಂದರೆ ಏನು ಅದರ ಅರ್ಥ ಏನು ಯಾಕೆ ಮಾಡಬೇಕು ಇತ್ಯಾದಿ ಎಲ್ಲ ಅದಕ್ಕೆ ನಾರದರು ಉತ್ತರ ಕೊಟ್ಟಿದ್ದಾರೆ ಹಾಗೆ ಉತ್ತರ ಕೊಡುವಾಗ ತೀರ್ಥಯಾತ್ರೆಯ ಫಲ ಯಾರಿಗೆ ಸಿಗುತ್ತೆ ಅನ್ನುವುದನ್ನು ವಿವರಣೆ ಕೊಟ್ಟಾಗ ನಾರದರು ಮೊಟ್ಟ ಮೊದಲು ಹೇಳಿದರು ತೀರ್ಥಯಾತ್ರೆ ಮಾಡತಕ್ಕ ವ್ಯಕ್ತಿ ದಾನವನ್ನು ತೆಗೆದುಕೊಳ್ಳಬಾರದು ಅಂತ ಇದರ ಹಿನ್ನೆಲೆಯಲ್ಲಿ ನನಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದುಬಿಟ್ಟಿವೆ ದೂರವಾಣಿಗಳು ಸಾಕಷ್ಟು ಬಂದಿವೆ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಕೇವಲ ಮೂರೇ ಮೂರು ಪ್ರತಿಕ್ರಿಯೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ದೂರವಾಣಿಗಳನ್ನು ಮಾಡಿ ಕೇಳಿದವರದು ಸಾರಾಸಕಟು ಸುಮಾರು ಎಲ್ಲ ಒಂದು ಒಂದೇ ತರಹದ ಪ್ರಶ್ನೆಗಳಿವೆ ಆದ್ದರಿಂದ ಯಾರೊಬ್ಬರ ಹೆಸರು ಹೇಳಲ್ಲ ನಾನು ಆದರೆ ಅಲ್ಲಿ ಪ್ರತಿಕ್ರಿಯೆಗಳನ್ನು ಬರೆದವರಲ್ಲಿ ಒಬ್ಬರು ಸನ್ಮಾನ್ಯ ಗಣೇಶ್ ಅರವಿಂದ ಅವರು ಕೇಳಿದ್ದಾರೆ ಪಾಪ ನ್ಯಾಯವಾಗಿಯೇ ಕೇಳಿದ್ದಾರೆ ಅವರ ಪ್ರಶ್ನೆಯನ್ನು ಸ್ವಾಮಿ ಈಗ ಬಡವ ಇರ್ತಾನೆ ಅವನ ಹತ್ರ ದುಡ್ಡಿರಲ್ಲ ತೀರ್ಥಯಾತ್ರೆ ಮಾಡಬೇಕು ಅನ್ನತಕ್ಕಂಥ ಮಹಾ ಅಭಿಲಾಷೆ ಇರುತ್ತೆ ಅವನು ದಾನವನ್ನು ತಗೊಂಡು ತೀರ್ಥಯಾತ್ರೆ ಮಾಡೋದ್ರೊಳಗೆ ಏನು ತಪ್ಪಿದೆ ಅಥವಾ ಯಾರೋ ಅದನ್ನು ಕರ್ಕೊಂಡು ಹೋಗ್ತಾರೆ ತೀರ್ಥಯಾತ್ರೆಗೆ ಅವ್ರ ಜೊತೆಗೆ ಏನು ತಪ್ಪಿದೆ ಇದು ಬಹಳ ಗಂಭೀರವಾದ ಪ್ರಶ್ನೆ ಮತ್ತು ತುಂಬ ತೀಕ್ಷ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಶ್ನೆ ನಾರದರು ಧರ್ಮರಾಯನಿಗೆ ಹೇಳ್ತಾ ಇದ್ದ ಕಾಲ ಬೇರೆ ಈಗಿನ ಕಾಲ ಬೇರೆ ಆಗಿನ ಕಾಲದಲ್ಲಿ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಿದ್ದು ಅಂದರೆ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು ಖರ್ಚೆ ಇರ್ತಿರಲಿಲ್ಲ ಅವರಿಗೆ ಹೋಗ್ತಾ ಇದ್ದರು ದಾರಿಯಲ್ಲಿ ಯಾರದೋ ಛತ್ರಗಳಲ್ಲಿ ಇದ್ದರು ಯಾರದೋ ಮನೆಯಲ್ಲಿ ಏನೋ ತೊಗೊಳ್ತಾ ಇದ್ದರು ಅತಿಥಿಗೃಹಗಳಿರ್ತಾಯಿತ್ತು ಅಥವಾ ದಾನಿಗಳೇ ಅವರಿಗಾಗಿ ಪ್ರಯತ್ನ ಇದ್ದರು ಈ ರೀತಿಯ ವ್ಯವಸ್ಥೆಗಳು ಆಗೇ ಇರ್ತಾ ಇತ್ತು ಹೀಗಾಗಿ ಅಂದು ತೀರ್ಥಯಾತ್ರೆಯನ್ನು ಮಾಡುವ ವ್ಯಕ್ತಿಗೆ ಈಗ ಇರುವಂತಹ ಸಮಸ್ಯೆಗಳು ಇರಲಿಲ್ಲ ಹೀಗಾಗಿ ನಾನು ಕೇಳಿದಂತೆ ನಮ್ಮ ತಾತಂದರು ಮುತ್ತಾತಂದರು ಮಾತಾಡುವಂತೆ ತೀರ್ಥಯಾತ್ರೆ ಹೋಗುವ ವ್ಯಕ್ತಿ ಬರಿಗೈನಲ್ಲಿ ಹೋಗ್ತಾ ಇದ್ದ ಅಂತ ಅದರಲ್ಲೂ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದರೆ ಏನು ಇಲ್ಲ ಇದ್ದ ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ನಡ್ಕೊಂಡು ಹೋಗಬೇಕು ಗುಡ್ಡುಗಳ್ನ ಹತ್ತಬೇಕು ನದಿಗಳನ್ನ ದಾಟಬೇಕು ತಿಂಗಳು ತಿಂಗಳು ಪ್ರಯಾಣ ಮಾಡಬೇಕು ಕಾಶಿಗೆ ಹೋಗ್ಬೇಕಾಯಿದ್ರೆ ಅಲ್ಲಿ ಹೋಗಿ ಬದುಕಿದ್ದು ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿಯೇ ಇದ್ದ ಅವನು ಅಷ್ಟು ಕಷ್ಟವಾಗಿತ್ತು ಹೋಗಿ ವಾಪಸ್ಸು ಮೇಲೆ ಬಂದಿದ್ದೀನಿ ಹೇಳಿ ಕಾಶಿ ಯಾತ್ರೆ ಫಲಕ್ಕಾಗಿ ಕಾಶಿ ಸಮಾರಾಧನೆ ಅಂತ ಮಾಡ್ತಾ ಮಾಡ್ತಾಯಿದ್ದ ಅಂದರೆ ಆಗ್ಗೆ ಯಾತ್ರೆ ಹೋಗ್ತಕ್ಕಂಥದ್ದು ತುಂಬ 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 ಕಠಿಣವಾದ ಅತ್ಯಂತ ಪುಣ್ಯತಮವಾದ ಅತ್ಯಂತ ಸಾಹಸಮಯವಾಗಿರತಕ್ಕಂತಹ ಕಾರ್ಯ ಅವರಿಗೆ ಹಣದ ಅವಶ್ಯಕತೆ ಇರ್ತಿರಲಿಲ್ಲ ಹಾಗೆ ಎಲ್ಲ ದಾರಿಯಲ್ಲೇ ನಡೀತಾ ಇತ್ತು ಅವರನ್ನ ಆಧರಿಸ್ತಕ್ಕಂಥ ಮಂದಿಯೂ ಇರ್ತಾ ಇದ್ದರು ಹಾಗೆ ಈಗ ಹಾಗಿಲ್ಲ ಪರಿಸ್ಥಿತಿ ಈಗ ಹಣ ಬೇಕಾಗಿದೆ ಅಥವಾ ಈಗಲೂ ಹೋಗ್ಬೋದೇನೋ ಹಾಗೆ ನಡ್ಕೊಂಡೇ ಹೋಗ್ತೀನಿ ಕಾಶಿಗೆ ಅಂತ ನಂಗೆ ಗೊತ್ತಿಲ್ಲ ದಾನವನ್ನು ಸ್ವೀಕರಿಸಕೂಡದು ಅಂತ ನಾರದರು ಹೇಳ್ತಾ ಇರತಕ್ಕಂಥದ್ರ ಅರ್ಥ ಏನು ಅಂದರೆ ನಿಮ್ಮ ಸ್ವಯಾರ್ಜನೆಯಲ್ಲಿ ನೀವು ಹೋಗಬೇಕು ಅಂತ ದಾನ ತೆಗೆದುಕೊಳ್ಳತಕ್ಕಂಥದ್ದು ಭಾಳ ದೊಡ್ಡ ವಿಷಯ ಸ್ವಾಮಿ ಅದನ್ನು ನಾನು ಮುಂದೆ ಕೇಳಿದವರಿಗೆ ಉತ್ತರ ಹೇಳ್ತೀನಿ ದಾನ ತೆಗೆದುಕೊಂಡು ಹೋಗಬಾರದು ಬೇಡ ನಿಮಗೊಂದು ವೃತ್ತಿ ಇರುತ್ತಲ್ಲ ಯಾವುದೋ ಬಡವನಾದರೂ ಬದುಕಬೇಕಲ್ಲ ಅವನು ಬಡವನಾಗಿಯೂ ಬದುಕ್ತಾ ಇದ್ದಾನೆ ಅಂತ ಹೇಳಿದರೆ ಏನೋ ಒಂದು ವೃತ್ತಿ ಮಾಡಬೇಕಲ್ಲ ಮೂಲಭೂತವಾಗಿ ನೀವು ಅತ್ಯಂತ ಪರಿಶುದ್ಧವಾಗಿ ತಪ್ಪುಗಳನ್ನೇ ಮಾಡದೆ ಪಾಪಗಳನ್ನೇ ಮಾಡದೇ ಇದ್ದರೆ ಧಾರ್ಮಿಕವಾಗಿ ಬದುಕತಾ ಇದ್ದರೆ ನೀವು ಯಾವ ತೀರ್ಥಯಾತ್ರೆಗೆ ಹೋಗಬೇಕಾಗೇ ಇಲ್ಲರಿ ಆದರೆ ನಾವು ಹಾಗೆ ಇರಲ್ಲ ಆದ್ದರಿಂದ ಜ್ಞಾತಾಜ್ಞಾತ ಪಾಪಗಳು ನಮ್ಮಲ್ಲಿ ಸಂಚಯ ಆಗುತ್ತೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ನಾವು ತೀರ್ಥಯಾತ್ರೆಯನ್ನು ಮಾಡ್ತೀವಿ ಗಂಗೆಯಲ್ಲಿ ಮಿಂದು ಪರಿಶುದ್ಧರಾಗುತ್ತೇವೆ ಅಂದರೆ ಅರ್ಥ ಏನು ನಾವು ಪಾಪಗಳು ಮಾಡಿದ್ದೀವಿ ಆ ಪಾಪ ಪರಿಹಾರಕ್ಕಾಗಿ ಗಂಗೆಯಲ್ಲಿ ಮೀತೀವಿ ಅಂತ ಅರ್ಥ ನೀವು ಪಾಪವೇ ಮಾಡದೇ ಇದ್ದರೆ ಗಂಗೆಯಲ್ಲಿಯೂ ಮೀಬೇಕಾಗಿಲ್ಲ ತೀರ್ಥಯಾತ್ರೆಯೂ ಮಾಡಬೇಕಾಗೇ ಇಲ್ಲ ಆದರೆ ನಾವು ಎಲ್ಲರೂ ನೂರಕ್ಕೆ ತೊಂಬತ್ತೊಂಬತ್ತು ಶತಾಂಶ ಒಂಬತ್ತು ಒಂಬತ್ತು ಮಂದಿ ಗೊತ್ತೋ ಗೊತ್ತಿಲ್ಲದೆಯೋ ಪಾಪಗಳನ್ನು ಮಾಡುತ್ತೇವಾದ್ದರಿಂದ ಅದರ ಪರಿಹಾರಕ್ಕಾಗಿ ನಾವು ತೀರ್ಥಯಾತ್ರೆಗೆ ಹೋಗ್ತೀವಿ ಇದು ಮೊದಲನೇ ಕಾರಣ ಎರಡನೇದು ಮುಕ್ತಿ ಬೇಕು ಅಂತ ಬಯಸ್ತಕ್ಕಂಥವ್ರು ಹೋಗ್ತಾರೆ ಈರ್ವರು ಏನೋ ಒಂದು ಅರ್ಜನೆಯನ್ನು ಮಾಡಲೇಬೇಕಲ್ಲ ಬದುಕೋದಕ್ಕೆ ಆ ಅರ್ಜನೆಯಲ್ಲಿ ಹಣವನ್ನು ಶೇಖರಿಸಿಟ್ಟುಕೊಂಡು ತೀರ್ಥಯಾತ್ರೆ ಮಾಡಬೇಕು ಈಗಿನ ಕಾಲಕ್ಕೆ ಅನ್ವಯಿಸಬೇಕಾಗಿದ್ದರೆ ಆದ್ದರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ತೀರ್ಥಯಾತ್ರೆ ಮಾಡತಕ್ಕ ವ್ಯಕ್ತಿ ದಾನವನ್ನು ಅಂದಾಗಲಿ ಇಂದಾಗಲಿ ತೆಗೆದುಕೊಳ್ಳಬೇಕಾಗಿಲ್ಲ ತೀರ್ಥಯಾತ್ರೆ ಮಾಡತಕ್ಕಂಥದ್ದು ಸ್ವಯಾರ್ಜಿತವಾಗಿರತಕ್ಕಂತಹ ಹಣದಿಂದ ಅದನ್ನು ವ್ಯಯಿಸಿ ವೇಯಿಸಿದ್ರೆ ಅದರೊಳಗೂ ವಿಶೇಷವಾಗಿ ಇಲ್ಲಿ ಅಪಿಂಡ ಪ್ರದಾನ ಮಾಡಲಿಕ್ಕೆ ಅಲ್ಲಿ ದಕ್ಷಿಣೆಗಳನ್ನು ಕೊಡಲಿಕ್ಕೆ ಅಲ್ಲಿ ದ್ರವ್ಯಕ್ಕಾಗಿ ಇದಕ್ಕಾಗಿ ಉಪಯೋಗಿಸಬೇಕಾಗಿರತಕ್ಕಂತಹ ಹಣ ಅದು ನೀವು ಸ್ವಂತ ಸಂಪಾದನೆ ಮಾಡಿರಬೇಕು ಅದನ್ನೇ ಖರ್ಚು ಮಾಡಬೇಕು ಅದನ್ನೇ ದಾನ ಮಾಡಬೇಕು ಅಲ್ಲಿ ಸನ್ಮಾನ್ಯ ಗಣೇಶ ಅರವಿಂದ್ ನಾನು ನಿಮಗೆ ಉತ್ತರ ಕೊಟ್ಟಿದ್ದೇನೆ ಅಂದುಕೊಂಡಿದ್ದೇನೆ ಇನ್ನು ಎರಡು ಪ್ರಧಾನವಾದಂಥ ಪ್ರಶ್ನೆಗಳನ್ನು ಬಹಳ ಮಂದಿ ಕೇಳಿದ್ದಾರೆ ನನಗೆ ಒಂದು ಸುಮಾರೊಂದು ನಾಲ್ಕೈದು ಮಂದಿ ಶಾಸ್ತ್ರಿಗಳು ಕೇಳಿರೋ ಪ್ರಶ್ನೆ ಇದು ಸ್ವಾಮಿ ನಾವು ದಾನ ತೊಗೊಂಬಟ್ಟಿದ್ದೀವಲ್ಲ ಆಗ್ಲೇ ಸಾಕಷ್ಟು ದಾನ ತೊಗೊಂಡ್ಬಿಟ್ಟಿದೀವಲ್ಲ ನಾವು ದಾನ ತಗೊಂಡಿದ್ದೆ ತಪ್ಪೇ ಹಾಗಾದರೆ ಮತ್ತು ನಾವು ದಾನವನ್ನು ತೆಗೆದುಕೊಂಡಿದ್ದರಿಂದ ಅದರದ್ದು ಏನೋ ನೀವು ಕೊಟ್ಟೊಂದು ಪಾಪ ಬರುತ್ತೆ ಅಂತೆಲ್ಲ ಹೇಳಿಬಿಟ್ಟಿದ್ದೀರಿ ನಮ್ಮ ಗತಿ ಏನು ಅಂತ ಕೇಳಿದ್ದ ಇದು ಬಹಳ ಸಮಸ್ಯಾತ್ಮಕವಾದ ಒಂದು ಪ್ರಶ್ನೆ ನೀವು ತಗೊಂಡಿದ್ದೀರಿ ಸರಿ ಖಂಡಿತ ನೀವು ದಾನವನ್ನು ತೆಗೆದುಕೊಂಡಿರುವುದರಿಂದ ಯಾರು ದಾನವನ್ನು ಕೊಟ್ಟಿದ್ದಾರೋ ಅವರ ಪಾಪ ನಿಮಗೆ ಬರುತ್ತದೆ ಎರಡನೇ ಮಾತೇ ಇಲ್ಲ ನನಗೆ ನೂರಾರು ಮಂದಿ ಹೇಳಿದ್ದಾರೆ ದಾನ ತಗೊಳ್ಳಿ ಅಂತಂತ ಕೊಡಲಿಕ್ಕೆ ಬಂದಿದ್ದಾರೆ ಭಾಳ ದೊಡ್ಡ ದೊಡ್ಡ ದಾನಗಳನ್ನೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಮುಟ್ಟುವುದಿಲ್ಲ ನಾನು ಉಪನ್ಯಾಸ ಕೊಟ್ಟರೆ ಅದಕ್ಕೆ ಸಂಭಾವನೆ ಪಡಿತೀನಾಗಲಿ ಅದು ನನ್ನ ವೃತ್ತಿ ಸುಮ್ಮ ಸುಮ್ಮನೆ ದಾನವನ್ನು ಕೊಟ್ಟರೆ ನಾನು ತಗೊಳ್ಳೋದಿಲ್ಲ ನನಗೆ ಹೆದರಿಕೆ ಇದೆ ಏನು ಹೆದರಿಕೆ ಅಂದರೆ ಈಗಾಗಲೇ ಹೇಳಿದಂಥ ಅವರು ಮಾಡಿರತಕ್ಕಂಥ ಪಾಪ ನನಗೆ ಬರುತ್ತೆ ಎನ್ನುವ ಕಾರಣದಿಂದ ನಾನು ದಾನವನ್ನು ಮುಟ್ಟುವುದಿಲ್ಲ ನನ್ನನ್ನು ಯಾರಾದರೂ ಕೇಳಿದರೆ ದಾನದ ವಿಷಯದಲ್ಲಿ ತಗೋಬೇಡಿ ಅಂತಲೇ ಹೇಳೋದು ಆದರೆ ನೀವು ಹೇಳ್ತಾ ಇದ್ದೀರಿ ನಾನು ದಾನಗಳನ್ನು ತಗೊಂಡಿದ್ದೇನೆ ಅದಕ್ಕೆ ಇದನ್ನು ಸಮಸ್ಯಾತ್ಮಕವಾದ ಪ್ರಶ್ನೆ ಅಂತ ಹೇಳಿದ್ದು ನಾನು ಯಾಕೆಂದರೆ ನೀವು ವೈದಿಕರಾಗಿದ್ದರೆ ನೀವು ದಾನ ತೊಗೋಬೇಕ್ರಿ ದಾನ ತೆಗೆದುಕೊಳ್ಳುವುದಕ್ಕೆ ನಿಮಗೆ ಅರ್ಹತೆ ಇದೆ ಹಾಗೂ ಗೃಹಸ್ಥನೊಬ್ಬ ನಿಮಗೆ ದಾನವನ್ನು ಕೊಡುತ್ತಾನೆ ಅಂತ ಹೇಳಿದ್ರೆ ನೀವು ಬೇಡ ಅನ್ನುವಂತಿಲ್ಲ ಮತ್ತು ಇದೇನಿದು ತಗೋಬೇಡಿ ಅಂತ ಹೇಳ್ತೀರಿ ತಗೋಬೇಕಾದ ನಿಮ್ಮ ಕರ್ತವ್ಯ ಅಂತ ಹೇಳ್ತೀರಿ ಇದು ಭಾಳ ಗೊಂದಲವಾಗಿದೆಯಲ್ಲ ಅಂತ ನಿಮಗನ್ನಿಸುತ್ತೆ ಹೌದು ಈ ಗೊಂದಲವನ್ನು ಪರಿಹರಿಸಿಕೊಳ್ಳಬೇಕು ಹೇಗೆ ನೀವು ಊಟವನ್ನು ಮಾಡಬೇಕು ಮಾಡಿದ ಊಟವನ್ನು ಅರಗಿಸಿಕೊಳ್ಳಬೇಕು ನೀವು ಅರಗದಂತಹ ಪದಾರ್ಥವನ್ನು ಸ್ವೀಕಾರ ಮಾಡಿದರೆ ಅನಾರೋಗ್ಯವಾಗುತ್ತದೆ ಅಜೀರ್ಣವಾಗುತ್ತದೆ ಹುಳಿ ತೇಗು ಬರುತ್ತದೆ ಇತ್ಯಾದಿ ಇತ್ಯಾದಿ ಏನೇನೋ ದೇಹಕ್ಕೆ ಸರಿಯಿಲ್ಲದ ಸ್ಥಿತಿ ಏರ್ಪಡುತ್ತೆ ಹೌದೇನಪ್ಪ ಹಾಗೆಯೇ ದಾನವನ್ನು ತೆಗೆದುಕೊಂಡರೆ ತೆಗೆದುಕೊಂಡ್ಬಿಟ್ಟಿದ್ದೀರಿ ತೆಗೆದುಕೊಂಡರೆ ಏನು ಮಾಡಬೇಕು ಆ ದಾನವನ್ನು ಅರಗಿಸಿಕೊಳ್ಳಬೇಕು ಇದು ಮಹಾಪ್ರಧಾನವಾದ್ದು ದಾನ ತಗೊಳ್ಳೋರು ಎಲ್ಲರೂ ಅರಗಿಸ್ಕೊಳ್ತಾರೆ ದಾನ ತಗೊಳ್ತಾರೆ ಅಷ್ಟೇ ದಾನ ತಗೊಳ್ಳೋದನ್ನು ಅರಗಿಸ್ಕೊಳ್ಳೋದು ಅಂದ್ರೆ ಅರ್ಥ ಏನಪ್ಪ ಸಾಮಾನ್ಯವಾಗಿ ಇಂತಿಂತಹ ದಾನಕ್ಕೆ ಇಂತಿಷ್ಟು ಸವಿತೃ ಜಪವನ್ನು ಮಾಡಬೇಕು ಅಂತ ಇದೆ ಅಥವಾ ಈ ಎಳ್ಳು ಉದಾಹರಣೆ ಎಳ್ಳು ಅಂತಲೇ ಇಟ್ಕೊಳ್ಳೋಣ ಈ ಎಳ್ಳನ್ನು ನೀವು ತೊಗೊಂಡ್ಬಿಡ್ತೀರಿ ಅಂತ ಈ ದಾನ ಅಂತ ನವಗ್ರಹಗಳಲ್ಲಿ ದಾನ ಕೊಡ್ತಾರೆ ಅದರೊಳಗೆ ಎಳ್ಳು ಉಪ್ಪು ಇಂಥದ್ದೆಲ್ಲ ತಗೊಳಕ್ಕೆ ಹೋಗಲ್ಲ ಜನ ಎಳ್ಳಿನ ದಾನವನ್ನು ತೊಗೊಂಡ್ರೆ ನೀವು ಆ ಶನೈಶ್ಚರನ ಪ್ರೀತಿಗಾಗಿ ಇಷ್ಟು ಲಕ್ಷ ಶನೈಶ್ಚರ ಜಪವನ್ನು ನೀವು ಮಾಡಬೇಕು ಅಥವಾ ಸವಿತ್ರ ಜಪವನ್ನು ಮಾಡಬೇಕು ನೀವು ನೀವು ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ ಆಗ ನಿಮಗೆ ಗಮನ ಇಟ್ಟು ಕೇಳಿ ನೀವು ಯಾರೊಬ್ಬ ಮನುಷ್ಯನ ದಾನವನ್ನು ತಗೊಂಡಿದ್ದೀರಿ ಆತನ ದಾನದ ಜೊತೆಗೆ ಆತನ ಪಾಪವು ನಿಮಗೆ ಬರುತ್ತೆ ಅದು ನಿಮಗೆ ಪೀಡಿಸುತ್ತೆ ಹಾಗೆ ನೀವು ಆ ಪಾಪದಿಂದ ಪೀಡಿಸಲ್ಪಡಕೂಡದು ಅನ್ನುವುದಾದರೆ ತತ್ಸಂಬಂಧಿಯಾಗಿರತಕ್ಕಂತಹ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂದರೆ ಜಪವನ್ನು ಮಾಡಬೇಕು ಏನೋ ತಗೊಂಡಿದ್ರೆ ಒಂದು ಲಕ್ಷ ಗಾಯತ್ರಿ ಜಪ ಅಂತ ಇಟ್ಕೊಳ್ಳೋಣ ಒಂದು ಲಕ್ಷ ಗಾಯತ್ರಿ ಜಪವನ್ನು ನೀವು ಮಾಡಿದರೆ ತುಂಬ ತೀಕ್ಷ್ಣವಾದ ದಾನವನ್ನು ತೆಗೆದುಕೊಂಡಿದ್ದರೂ ಅದು ಪರಿಹಾರ ಆಗುತ್ತೆ ಹಾಗೆ ನೀವು ಮಾಡೋಕ್ಕೆ ಸಾಧ್ಯ ಇದ್ದರೆ ದಾನವನ್ನು ತೆಗೆದುಕೊಳ್ಳಬಹುದು ವಿನಃ ಬೇರೆ ಮಾರ್ಗ ಇಲ್ಲ ಉತ್ತಮ ಪಕ್ಷ ಅಂದರೆ ತಗೋಬಾರ್ದು ಅನಿವಾರ್ಯವಾಗಿ ತಗೊಂಡಿದ್ದೀರಿ ಅಂದರೆ ಅದಕ್ಕೆ ಪರಿಹಾರವನ್ನು ನೀವು ಮಾಡಿಕೊಳ್ಳಬೇಕು ಅಲ್ಲಿಗೆ ಆ ಉತ್ತರ ಮುಗಿಯಿತು ಇನ್ನೊಂದಷ್ಟು ಮಂದಿ ಕೇಳಿದ್ದಾರೆ ಯಾತ್ರೆ ಅಂತ ಹೋಗ್ತಾರಲ್ಲ ತೀರ್ಥಯಾತ್ರೆ ಅಂತ ಅವ್ರ ಜೊತೆಗೆ ನಾವು ಹೋದರೆ ಯಾತ್ರೆಯ ಫಲ ಬರುವುದಿಲ್ಲವೇ ಅಂತ ಇದು ಭಾಳ ಖಚಿತವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು ಏನು ಅಂದರೆ ನೀವು ತೀರ್ಥಯಾತ್ರೆಗೆ ಹೋಗುತ್ತಿದ್ದೀರೋ ಅಥವಾ ಪ್ರವಾಸಕ್ಕೆ ಹೋಗುತ್ತಿದ್ದೀರೋ ಅಥವಾ ತೀರ್ಥಯಾತ್ರೆ ಮತ್ತು ಪ್ರವಾಸ ಎರಡೂ ಮಿಶ್ರವಾಗಿ ಹೋಗುತ್ತಿದ್ದೀರೋ ಕಾಶಿಗೆ ಹೋಗ್ತೀರಿ ಕಾಶಿಗೆ ಹೋಗಿ ಅದೆಲ್ಲ ಗಂಗಾರತಿ ನೋಡ್ತೀನಿ ಅಂತ ಹೋಗ್ತೀರಿ ಅಥವಾ ಇನ್ನೆಲ್ಲೋ ಸುತ್ತಾಡ್ತೀನಿ ಅಂತ ಹೋಗ್ತೀರಿ ಅದು ಯಾತ್ರೆ ಅಲ್ಲ ಕಾಶಿ ಯಾತ್ರೆಯನ್ನು ಮಾಡುತ್ತಿದ್ದೀರಿ ಅಂದರೆ ಗಂಗೆಯಲ್ಲಿ ಮೀಬೇಕು ಕಾಲಭೈರವನ್ನು ನೋಡಬೇಕು ಎಲ್ಲದಕ್ಕಿಂತ ಪ್ರಧಾನವಾಗಿ ಕಾಶಿಯ ವಿಶ್ವೇಶ್ವರನ ದರ್ಶನವಾಗಬೇಕು ಅದಕ್ಕಿನ್ನ ಜೊತೆ ಜೊತೆಯಾಗಿ ಪಿಂಡ ಪ್ರದಾನ ಮಾಡಬೇಕು ಹಿರಿಯರಿಗೆ ಸಂಬಂಧಪಟ್ಟಿರತಕ್ಕಂಥ ತಿಥಿಯನ್ನು ಮಾಡಬೇಕು ಇದು ಯಾತ್ರೆಯ ನಿರೀಕ್ಷಣೆ ಇದನ್ನು ನೀವು ಮಾಡಿದರೆ ಯಾತ್ರೆಗೆ ಸಂಬಂಧಪಟ್ಟಿರತಕ್ಕಂತಹ ಕ್ರಿಯೆಯನ್ನು ಮಾಡಿದಂತೆ ಆಯಿತು ಅದರ ಜೊತೆಗೆ ನೀವು ಯಾವುದೋ ಪ್ರವಾಸಿ ಕ್ಷೇತ್ರ ಅಂತ ನೋಡತಕ್ಕಂಥದ್ದು ಬೇರೆ ಆದರೆ ಅದು ಶುದ್ಧ ಯಾತ್ರೆ ಅಲ್ಲ ಯಾತ್ರೆ ಮಿಶ್ರವಾಗಿರತಕ್ಕಂಥ ಪ್ರವಾಸ ಆದ್ದರಿಂದ ನಾನಿದನ್ನು ಸ್ಪಷ್ಟಪಡಿಸೋಣ ಯಾತ್ರೆ ಹೋಗುವುದು ಬೇರೆ ಪ್ರವಾಸ ಹೋಗುವುದು ಬೇರೆ ಮಿಶ್ರಣವಾಗಿ ಹೋಗುವುದು ಬೇರೆ ನಿಮಗೆ ತೀರ್ಥಯಾತ್ರೆಯ ಫಲ ಬೇಕಿದ್ದರೆ ಇವೆರಡೂ ಇಲ್ಲ ಕೇವಲ ಯಾತ್ರೆಯನ್ನು ಮಾಡಬೇಕು ಯಾತ್ರೆಗಾಗಿಯೇ ಹೋಗಬೇಕು ಹುಷ ಎಷ್ಟು ಸಾಕು ಅಂತ ಕಾಣುತ್ತೆ ಇಂದಿರುಪನ್ಯಾಸವನ್ನು ಆರಂಭ ಮಾಡೋಣ ನಾರಾಯಣಂ ನಮಸ್ಕೃತ್ಯ ನರಂಜ್ ಜೈವ ನರೋತ್ತಮ ವ್ಯಾಸಂ ವಾಗ್ದೇವೀ ಶೈವ ತತೋ ಜಯಮುದೀರಯೇ ನಾರದರನ್ನ ಯುಧಿಷ್ಠಿರ ಕೇಳಿದ್ದಾನೆ ತೀರ್ಥಕ್ಷೇತ್ರಗಳ ಪ್ರಮುಖ ತೀರ್ಥಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಡಿ ಅಂತ ನೂರಾರು ತೀರ್ಥಕ್ಷೇತ್ರಗಳನ್ನು ಕುರಿತು ನಾರದರು ಮಾತಾಡ್ತಾರೆ ಅದೆಲ್ಲವನ್ನೂ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಮತ್ತು ಪ್ರಾರಂಭದಲ್ಲಿ ಒಂದು ಅಂಶವನ್ನು ಹೇಳಿಬಿಡೋಣ ಮಹಾಭಾರತದ ಸಂದರ್ಭದಲ್ಲಿ ಹೇಳಿರತಕ್ಕಂಥ ನದಿ ನದಗಳು ಕ್ಷೇತ್ರಗಳು ಈಗ ಐದು ಸಾವಿರ ವರ್ಷಗಳ ನಂತರ ಅದೇ ಹೆಸರುಗಳು ಇರುವುದಿಲ್ಲ ಆದ್ದರಿಂದ ಎಷ್ಟೋ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಉಕ್ತವಾಗಿರತಕ್ಕಂತಹ ಕ್ಷೇತ್ರಗಳಾಗಲಿ ನದಿಗಳಾಗಲಿ ತೀರ್ಥಕ್ಷೇತ್ರಗಳಾಗಲಿ ನಮಗೆ ಅರ್ಥ ಆಗೋದಿಲ್ಲ ಯಾವುದೋ ಒಂದು ಪದ ಹೇಳ್ತಾರೆ ಅದು ಇವತ್ತಿನ ದಿವಸ ನಮಗೆ ಅಲ್ಲಿ ಆ ನಕ್ಷೆಯಲ್ಲಿ ಆ ಭೂಭಾಗದಲ್ಲಿ ಸಿಗೋದಿಲ್ಲ ಅದು ಆಗಿನ ಕಾಲಕ್ಕೆ ಇದ್ದಂಥ ಹೆಸರುಗಳು ಆದರೆ ಕೆಲವು ಆಗೂ ಈಗೂ ಒಂದೇ ಹೆಸರುಗಳಿದೆ ಅಂತಹ ಅಂತಹ ತೀರ್ಥಕ್ಷೇತ್ರಗಳ ಒಂದು ಮೂರು ನಾಲ್ಕರ ಪರಿಚಯವನ್ನು ಮಾಡಿಕೊಟ್ಟು ಬಹುಶಃ ನಾರದರು ಹೇಳಿರಬಹುದಾದಂತಹ ತೀರ್ಥಕ್ಷೇತ್ರಗಳು ಇವಿರಬಹುದು ಅಂತ ಇನ್ನೊಂದಷ್ಟು ಕ್ಷೇತ್ರಗಳ ಬಗ್ಗೆಯೂ ನಾನೊಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಹೀಗಾಗಿ ತೀರ್ಥಕ್ಷೇತ್ರಗಳ ಬಗ್ಗೆ ನಾನು ಕೊಡಬಹುದಾದಂತಹ ವಿವರಣೆ ಅಸಂಪೂರ್ಣ ಅಸಮರ್ಪಕ ಅಸಮಗ್ರ ನಾನು ಕೊಡುವುದು ಕೇವಲ ಸೂಚನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದ್ದರೆ ವನಪರ್ವದಲ್ಲಿ ಬರತಕ್ಕಂತಹ ತೀರ್ಥಕ್ಷೇತ್ರಗಳಿಗೆ ಸಂಬಂಧಪಟ್ಟ ಅಧ್ಯಾಯವನ್ನು ಆಸಕ್ತರು ಓದಬೇಕು ಕೆಲವನ್ನು ಮಾತಾಡೋಣ ಈಗ ತುಂಬ ಪ್ರಶಂಸೆ ಮಾಡಿರತಕ್ಕಂತಹ ತೀರ್ಥಕ್ಷೇತ್ರ ಅಂದರೆ ನಾಡದರು ನೇರವಾಗಿ ಅಂದಿಗೂ ಇಂದಿಗೂ ಕುರುಕ್ಷೇತ್ರ ನಮಗೆಲ್ಲ ಕುರುಕ್ಷೇತ್ರ ಅಂದರೆ ಕುರುಕ್ಷೇತ್ರ ಯುದ್ಧ ಅಂದ್ಕೊಳ್ತೀವಿ ನಾವು ಮುಂದೆ ನಡೀತಕ್ಕಂಥ ಕುರುಕ್ಷೇತ್ರ ಯುದ್ಧ ಈಗಲೇನಾರದ್ರೆ ಹೇಗೆ ಧರ್ಮರಾಯನ ಹತ್ರ ಮಾತಾಡ್ತಾರೆ ಅಂತ ಅನಿಸುತ್ತೆ ಇಲ್ಲ ಇಲ್ಲ ಕುರುಕ್ಷೇತ್ರ ಅನ್ನತಕ್ಕಂಥದ್ದು ಮಹಾಭಾರತದ ಕಾಲಕ್ಕೂ ಪ್ರಾರಂಭದಿಂದಲೂ ಇರತಕ್ಕಂಥ ಒಂದು ಜಾಗ ವಾಸ್ತವ ಇದನ್ನು ಧರ್ಮಕ್ಷೇತ್ರ ಅಂತ ಕರೀತಾರೆ ಈಗಲೂ ನೋಡಿದರೆ ನೀವು ಧರ್ಮಕ್ಷೇತ್ರ ಒಂದು ಕುರುಕ್ಷೇತ್ರ ಒಂದು ಅಂತ ಎರಡು ಭಾಗ ಇದೆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಿದೆ ಧರ್ಮಕ್ಷೇತ್ರದಲ್ಲಿ ಬೇರೆ ವಿಷಯಗಳಿದೆ ಅಂತ ಅದೇನು ಅಂತ ಅಂತೀಗೇಳ್ತೀನಿ ಒಟ್ಟಾರೆಯಾಗಿ ಕರೀತಕ್ಕಂಥ ಕುರುಕ್ಷೇತ್ರದಲ್ಲಿ ಅತ್ಯಂತ ವಿಸ್ತಾರವಾದ ಸರೋವರ ಇದೆ ಸರಸ್ವತಿ ನದಿಯ ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂಥ ಭಾಗ ಅದು ಅದು ಯಾವುದಪ್ಪ ಕುರುಕ್ಷೇತ್ರ ಅಂದರೆ ಈಗಿನ ಕಾಲಕ್ಕೆ ಸಂಬಂಧಪಟ್ಟ ಕುರುಕ್ಷೇತ್ರ ಅಲ್ಲ ಈಗ ತುಂಬ ತಿಳಿನೀರಿನಿಂದ ವಿಶಾಲವಾಗಿರತಕ್ಕಂಥ ಸರೋವರ ಕಾಣಿಸ್ತಾನೆ ಆದರೆ ಆ ಕುರುಕ್ಷೇತ್ರ ಆರಂಭ ಆಯಿತಲ್ಲ ಆಗ ಅದು ರಕ್ತ ಸರೋವರ ಪಂಚನದ ಅಂತ ಐದು ಹೊಂಡಗಳಂತೆ ಅದು ತುಂಬ ರಕ್ತ ತುಂಬುತ್ತಂತೆ ಹೇಗೆ ತುಂಬಿತು ಅಂದರೆ ಪರಶುರಾಮರು ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ತಲೆಗಳನ್ನೆಲ್ಲ ತೆಗೆದು ರಕ್ತವನ್ನು ತುಂಬಿದರಂತೆ ಇನ್ನೆಷ್ಟು ಜನರನ್ನು ಹತ್ಯೆ ಮಾಡಿರಬೇಕು ಪರಶುರಾಮರು ಆಯಿತು ಏನೋ ಕಾರಣ ಇತ್ತು ಪಿತೃದೇವತೆಗಳೇನು ನೋಯಿಸಿದ್ದ ಅರ್ಜುನ ಅಂತ ಅವನ ಹೆಸರು ಅವನ ಕೋಲ ಬಾಂಧವರು ಅವನ ಸ್ನೇಹಿತರು ಆಜ್ಞೆ ಇದ್ದಂಥ ಎಲ್ಲರನ್ನೂ ತರಿದುಬಿಟ್ಟಿದ್ದಾನೆ ಆ ಕ್ಷತ್ರಿಯ ರಕ್ತದಿಂದ ಐದು ಹೊಂಡಗಳನ್ನು ತುಂಬಿಸಿದ ತುಂಬಿಸಿ ಆ ರಕ್ತವನ್ನು ತೆಗೆದು ತರ್ಪಣವನ್ನು ಕೊಟ್ಟನಂತೆ ಪಿತೃದೇವತೆಗಳಿಗೆ ಸಮಾಧಾನವಾಗಲಿ ಅಂತ ನಾನು ಅದರ ಬಗ್ಗೆ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ ನಡೆದ ಏನು ಹೇಳಬೇಕು ಅಂದರೆ ಆಮೇಲೆ ಪರಶುರಾಮರಿಗೆ ಇಷ್ಟೊಂದು ಭೂತ ಹತ್ಯೆಯನ್ನು ಮಾಡಿಬಿಟ್ಟೆನಲ್ಲ ಅಂತ ಪಾಪ ಪ್ರಾಯಶ್ಚಿತ್ತವಾಗಿದೆ ನೊಂದಿದ್ದಾರೆ ಹೀಗಾಗಿ ಅವರು ಪ್ರಾರ್ಥನೆ ಮಾಡಿದರು ದೇವತೆಗಳನ್ನು ಈ ರಕ್ತದ ಹೊಂಡಗಳು ಪವಿತ್ರ ಸರಸ್ಸುಗಳಾಗಬೇಕು ನಾನು ಮಾಡಿರತಕ್ಕ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಇದು ಯಾವ ಒಂದು ಮರಳ ಕಣವನ್ನು ನಾನು ತಗೊಳ್ಳೋದಿಲ್ಲ ಎಲ್ಲವನ್ನು ದಾನ ಮಾಡಿಬಿಡ್ತೇನೆ ಗಮನಿಸಿ ನಾವು ದಾನದ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಪರಶುರಾಮರು ದಾನ ಮಾಡ್ತಾ ಇದ್ದಾರೆ ಎಂದರೆ ಅವರು ಪಾಪವನ್ನು ಕಳೆದುಕೊಳ್ಳಲಿಕ್ಕಾಗಿ ಎಲ್ಲನೂ ದಾನ ಮಾಡ್ತಾ ಇದ್ದಾರೆ ಅದನ್ನು ದಾನ ತಗೊಳ್ಳೋರು ಯಾರಯ್ಯ ಕಶ್ಯಪ ಬ್ರಹ್ಮರ್ಷಿಗಳಿದ್ರು ಅವರು ದಾನ ತಗೊಂಡು ಅರಗಿಸ್ಕೊಂಡು ಬಿಡ್ತಾರೆ ಬಿಡಿ ಅವರು ದಾನವನ್ನು ಹಿಡಿದರೂ ಅದನ್ನು ಅರಗಿಸ್ಕೊಂಡ್ರು ಆ ಮಾತು ಬೇರೆ ಆದರೆ ಪರಶುರಾಮರು ಕೇಳಿದರು ಈ ಐದು ಸರೋವರಗಳಿದೆಯಲ್ಲ ರಕ್ತ ಸರೋವರಗಳು ಇದು ಇನ್ನು ಮುಂದೆ ಪವಿತ್ರ ಕ್ಷೇತ್ರಗಳು ಅಂತಾಗಬೇಕು ಹಾಗಂತ ವರವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದರು ಅದಕ್ಕೆ ದೇವತೆಗಳೆಲ್ಲ ಒಪ್ಪಿದರಂತೆ ಈಗ ಅದು ತಿಳಿ ನೀರಿನ ಸರೋವರಗಳು ಮಹಾಭಾರತದಲ್ಲಿ ಬಹಳ ವರ್ಣನೆ ಬರ್ತವೆ ಆ ಕುರುಕ್ಷೇತ್ರದ ಬಗ್ಗೆ ಕುರುಕ್ಷೇತ್ರದಲ್ಲಿ ಹೋಗಿ ಅಲ್ಲೊಂದು ಹನ್ನೆರಡು ದಿವಸ ಇರಬೇಕು ಅಂತ ಹೇಳ್ತಾರೆ ಹನ್ನೆರಡು ದಿವಸಗಳು ಇದ್ದರೂ ಪಿತೃತರ್ಪಣ ಇತ್ಯಾದಿಗಳೆಲ್ಲ ಕೊಡಬೇಕು ಅಂತ ಅದು ಬಿಡಿ ಕುರುಕ್ಷೇತ್ರದ ಪುಣ್ಯ ಎಷ್ಟು ಪ್ರಭಾವ ಎಷ್ಟು ಅಂತ ಹೇಳಿದರೆ ಅಲ್ಲಿ ಹೋಗಿ ನಿಂತರೆ ಸಾಕ್ರಿ ಅದರ ಮೇಲೆ ಗಾಳಿ ಬೀಸಿದರೆ ಸಾಕು ಕುರುಕ್ಷೇತ್ರದ ಮೇಲಿನ ಗಾಳಿಯನ್ನು ನೀವು ಸೇವಿಸುತ್ತಿದ್ದಂತೆಯೇ ನಿಮ್ಮ ಪಾಪಗಳು ಪರಿಹಾರ ಆಗುತ್ತೆ ಅದೂ ಬೇಡ ಕುರುಕ್ಷೇತ್ರಕ್ಕೆ ಹೋಗುತ್ತೇನೆ ಅಂತ ನೀವು ಸಂಕಲ್ಪ ಮಾಡಿದರೆ ಸಾಕು ಅಂತಾರೆ ಅಷ್ಟೊಂದು ಪುಣ್ಯತಮವಾಗಿರತಕ್ಕ ಕ್ಷೇತ್ರ ಕುರುಕ್ಷೇತ್ರ ಹೀಗಾಗಿ ಕ್ಷೇತ್ರ ರಾಜ ಯಾರಯ್ಯ ಅಂತ ಹೇಳಿದರೆ ಕುರುಕ್ಷೇತ್ರ ಹೀಗಾಗಿ ಯಾರಾದರೂ ಅವರ ಜೀವನದಲ್ಲಿ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂದರೆ ಅತ್ಯಂತ ಪ್ರಧಾನವಾಗಿ ಕುರುಕ್ಷೇತ್ರದ ಸಂದರ್ಶನವನ್ನು ಮಾಡಬೇಕು ಅಲ್ಲಿ ಕೆಲವು ರಾತ್ರಿಗಳನ್ನು ಕಳೆಯಬೇಕು ಅಲ್ಲಿ ತೀರ್ಥಶ್ರಾದ್ದವನ್ನು ಮಾಡಬೇಕು ತೂ ಒಂದು ಕಾರಣವನ್ನು ಕೊಡ್ತಾರೆ ಅಲ್ಲಿ ಒಂದು ವೃಕ್ಷ ಇದೆಯಪ್ಪ ವಟವೃಕ್ಷವೋ ಏನೋ ಅದರ ಕೆಳಗೆ ಕೃಷ್ಣ ಈಗಲೂ ಇದೆಯಂತೆ ಆ ವೃಕ್ಷ ನಾವು ಹೋಗಿದ್ವಿ ಅದು ಈಗಿರೋಕ್ಕೆ ಸಾಧ್ಯ ಇಲ್ಲ ಅದರದ್ದು ಮರಿಯೋ ಅದರ ಬೀಜದಿಂದ ಉತ್ಪನ್ನವಾಗಿರತಕ್ಕಂಥದ್ದು ವೃಕ್ಷ ಇರಬೇಕಷ್ಟೆ ಆ ವಟವೃಕ್ಷದ ಕೆಳಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಅಂತ ಹೇಳ್ತಾರೆ ಆ ಕಾರಣದಿಂದಲೂ ಅಂದರೆ ಕೃಷ್ಣ ಸ್ಪರ್ಶವಾದ ಜಾಗ ಅದರ ಜೊತೆಗೆ ಇಷ್ಟು ಸಹಸ್ರ ವರ್ಷಗಳಾದರೂ ಬರೀ ಪಾಠವೊಂದು ನೂರೇ ಶ್ಲೋಕಗಳ ಪುಟಾಣಿ ಗ್ರಂಥವೊಂದು ಪ್ರಪಂಚ ಪ್ರಸಿದ್ಧವಾಗಿರತಕ್ಕಂತಹದ್ದರ ಹಿನ್ನೆಲೆಯಲ್ಲಿ ಅದು ಸೃಷ್ಟಿಯಾದಂತಹ ಕ್ಷೇತ್ರ ಕುರುಕ್ಷೇತ್ರ ಅನ್ನುವ ಕಾರಣದಿಂದ ತುಂಬ ಪುಣ್ಯತಮವಾಗಿದೆ ಅಂತ ತೀರ್ಥ ಕ್ಷೇತ್ರಗಳ ಪಟ್ಟಿಯಲ್ಲಿ ಕುರುಕ್ಷೇತ್ರಕ್ಕೆ ಅಗ್ರಸ್ಥಾನವನ್ನು ಕೊಡ್ತಾರೆ ಕುರುಕ್ಷೇತ್ರದ ಬಗ್ಗೆ ಎಷ್ಟು ಸಾಕಲ್ವೇ ಇನ್ನು ಎರಡನೆಯ ಗಂಗಾದ್ವಾರ ಅಂತ ಹರಿದ್ವಾರ ಅಂತಾರೆ ಹರದ್ವಾರ ಅಂತಾರೆ ಯಾಕಂತಾರೆ ಅಂದರೆ ಆ ಹರಿದ್ವಾರ ಆ ಗಂಗಾದ್ವಾರ ಆ ಹರದ್ವಾರ ಮೂರು ಹೆಸರು ಅದು ಮುಂದೆ ನಾವು ನೋಡಲಿಕ್ಕೆ ಹೋಗತಕ್ಕಂತಹ ಬದರೀ ಕ್ಷೇತ್ರಕ್ಕಾಗಲಿ ಗಂಗೋತ್ರಿಗಾಗಲಿ ಕೇದಾರಕ್ಕಾಗಲಿ ಈ ಮೂರು ಕ್ಷೇತ್ರಗಳಿಗೆ ದ್ವಾರವಿದ್ದಂತೆ ಆದ್ದರಿಂದ ಈ ಹರಿದ್ವಾರ ಅನ್ನತಕ್ಕಂಥದ್ದು ಅತ್ಯಂತ ಪುಣ್ಯ ಕ್ಷೇತ್ರ ಅಂತ ಕರೀತಾರೆ ಈಗ ನಾವು ಹರಿದ್ವಾರದ ಮೂಲಕ ಹೋಗಬೇಕು ಕೇದಾರನಾಥಕ್ಕೆ ಹೋಗಬೇಕು ಬದರಿನಾಥನನ್ನು ನೋಡ್ಲಿಕ್ಕೆ ಹೋಗಬೇಕು ಆ ಮೂರು ಮಹಾಪ್ರಧಾನವಾಗಿರತಕ್ಕಂಥ ಕ್ಷೇತ್ರಗಳು ಯಾಕೆ ಅದು ಅಷ್ಟು ಪ್ರಮುಖವಾಗಿರತಕ್ಕಂಥ ಕ್ಷೇತ್ರ ಅಂತ ಕರೆದ್ರೆ ಮೊಟ್ಟ ಮೊದಲನೇದಾಗಿ ಗಂಗೋತ್ರಿ ಗಂಗೆಯ ಜನ್ಮಕ್ಷೇತ್ರ ಅತ್ಯಂತ ಪರಿಶುದ್ಧವಾದಂತಹ ನೀರಿನ ಹರಿಯುವಿಕೆ ಅದು ಶುದ್ಧ ತೀರ್ಥ ಅಂದರೆ ಅಲ್ಲಿ ಯಾವುದೋ ಬೇರೆ ದೇವರು ಇತ್ಯ ಅದೆಲ್ಲ ಇಲ್ಲ ಗಂಗೋತ್ರಿ ಅಂದರೆ ಗಂಗೆ ಗಂಗೆಯ ಹರಿಯುವಿಕೆಯೇ ಒಳಗೆ ಇಳಿದಕ್ಕೆ ಮಹಾಕಷ್ಟ ಬೇಸಿಗೆಯಲ್ಲಿ ಹೋದ್ರೂ ಆ ಕೊರತವನ್ನು ತಟ್ಕೊಳ್ಳಿಕ್ಕಾಗಲ್ಲ ಜನರು ಮೆಟ್ಲ ಮೇಲೆ ಕೂತ್ಕೊಂಡು ತಂಬಿಗೆಯಿಂದ ಸ್ನಾನವನ್ನು ಮಾಡ್ತಾರೆ ಅಷ್ಟು ಕೊರೆಯತಕ್ಕಂತಹ ಗಂಗೆ ಅಷ್ಟು ಕೊರೆಯತಕ್ಕಂಥ ಗಂಗೆ ಆಗಿರೋದ್ರಿಂದಲೇ ಏನು ಯಾವುದು ಬೇರೆ ಬೇರೆ ರೋಗಾಣುಗಳು ಇಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಕಾಶಿಗೆ ಬಂದರೂ ಇರೋದಿಲ್ಲ ಇಲ್ಲಿ ಗಂಗೋತ್ರಿಯಲ್ಲಿ ಸಾಧ್ಯವೇ ಅತ್ಯಂತ ಪರಿಶುದ್ಧವಾದ ಪವಿತ್ರ ತೀರ್ಥ ಗಂಗೋತ್ರಿ ಬಿಂದು ಸರೋವರದಿಂದ ಬರುತ್ತೆ ವಿಶೇಷವಾಗಿ ಈಶ್ವರನ ಮಸ್ತಕವನ್ನು ಸ್ಪರ್ಶ ಮಾಡಿ ಬಂದ ಗಂಗೆಯಾದ್ದರಿಂದ ಹಾಗೆ ಪರಮ ಪವಿತ್ರಳು ಉಂಟ ಅದೊಂದು ಬಹುದೊಡ್ಡ ತೀರ್ಥ ಇನ್ನು ಎರಡು ಕೇದಾರನಾಥ ಹಾಗೂ ಬದರೀಕ್ಷೇತ್ರ ಆ ಕೇದಾರನಾಥ ಬದರಿಯರನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣವೆ ಹಾಗಂತ ಹೇಳ್ತಾ ಇದ್ದೀನಿ ಉಪನ್ಯಾಸನ ಮುಕ್ತಾಯ ಮಾಡೋಣವಾ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥಸ್ನಾನ ಫಲಕೃಚ್ಛಾದಿತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯನು ಒಲಿದಿತ್ತ ಫಲವಸ್ತ್ರಾದಿ ಕನ್ಯಾದಾನ ಫಲಬಹುದು ಆದರಿಸಿ ಭಾರತದೊಳೊಂದಕ್ಷರವ ಕ್ಷರವ